ನನ್ನ ಹೆಸರು ಡಾಕ್ಟರ್ ನವೀನ್ ಚಂದ್ರ ಜಿ ಎಸ್. ನಾನು ಆಸ್ಟರ್ ಹಾಸ್ಪಿಟಲ್ ವೈಟ್ ಫೀಲ್ಡ್ನ ಹೃದ್ರೋಗ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥನಾಗಿದ್ದೇನೆ. ನನ್ನ ವಯಸ್ಸು ಮತ್ತು ಹೃದಯದ ರೋಗಗಳಿಗೂ ಸಂಬಂಧವಿದೆ. ಮುಂಚೆ ಏನಂತಿದ್ರೆ ಹೃದಯದ ರೋಗಗಳು 60, 70, 80 ವಯಸ್ಸಿನವ್ರಿಗೆ ಮಾತ್ರ ಕಾಣಿಸ್ತಾ ಇತ್ತು. ಬಟ್ ಆದರೆ ಈಗ ನಾವು ನೋಡ್ತಾ ಇದ್ದೀವಿ 30, 40, 50 ವರ್ಷದಲ್ಲೂ ಕೂಡ ಹೃದಯಾಘಾತಗಳು, ಹಾರ್ಟ್ ಅಟ್ಯಾಕ್ ಏನು ಹೇಳ್ತೀವಿ ಅದು ಬರ್ತಾ ಇದೆ. ಈಗ ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳ್ತೀವಿ, ಶುಗರು, ಬಿ ಪಿ, ಕೊಲೆಸ್ಟ್ರಾಲು, ಒಬೆಸಿಟಿ ಅಂತ ಹೇಳ್ತೀವಿ, ಅದೆಲ್ಲ ಈಗ ಹೆಚ್ಚಿನ ಕಡಿಮೆ ವಯಸ್ಸಿನವ್ರಿಗೆ ಬರ್ತಾ ಇದೆ. ಆದ್ದರಿಂದ 25, 26 ವರ್ಷದವರಿಗೂ ನಮಗೆ ಹಾರ್ಟ್ ಅಟ್ಯಾಕ್ಗಳು ಏನು ಬರ್ತಾ ಇದೆ ಕಾಣಿಸ್ತಾ ಇದೆ. ಸೊ ಆದ್ದರಿಂದ ಇದು ಮುಂಚೆ ಹೇಳಿದಂಗೆ 50 ಮೇಲೆ 60 ಮೇಲೆ ಹಾರ್ಟ್ ಅಟ್ಯಾಕು ಅಥವಾ ರೋಗಗಳು ಬರಬೇಕಂತ ಏನಿಲ್ಲ. ಈವನ್ 30, 40, 50 ವರ್ಷದವರೆಗೂ ತುಂಬ ಕಾಮನ್ನಾಗಿ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಸಿಟಿಗಳಲ್ಲಿ ಇನ್ನೂ ಅರ್ಲಿ ಏಜಲ್ಲಿ ಬರ್ತಾ ಇದೆ. ಆದ್ದರಿಂದ ನಾವು ಸಣ್ಣ ವಯಸ್ಸಿನವರಿಗೆ ಈಗ ಹೆಚ್ಚಿನ ಆದ್ಯತೆಗಳು ಕೊಡ್ತಾ ಇದ್ದೇವೆ ರಿಸ್ಕ್ ಫ್ಯಾಕ್ಟರ್ ಕಂಟ್ರೋಲ್ ಮಾಡಲಿಕ್ಕೆ. ಶುಗರು, ಡಯಾಬಿಟೀಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಂಥದ್ದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಣ್ಣ ವಯಸ್ಸಿನಲ್ಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ರಕ್ತದೊತ್ತಡವೇ ನಾವು ಏನು ಹೇಳ್ತೇವೆ, ಹೈ ಬ್ಲಡ್ ಪ್ರೆಷರ್. ತುಂಬ ಜನ ಪೇಷಂಟ್ ಬಂದು ಕೇಳ್ತಾರೆ, ನನಗೇನು ಸಿಂಪ್ಟಮ್ಸ್ ಇಲ್ಲ, ನನಗೇನು ತಲೆನೋವು ಇಲ್ಲ, ಏನೂ ಇಲ್ಲ, ಬಿ ಪಿ ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಟ್ರೀಟ್ಮೆಂಟ್ ಮಾಡಲೇಬೇಕಾ ಅಂತೇಳಿ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದರೆ 90% ಹೆಚ್ಚಿನ ಜನರಿಗೆ ಬಿ ಪಿ ಎಷ್ಟೇ ಹೈ ಇದ್ದರೂ ಅವರಿಗೆ ಯಾವುದೇ ಥರದ ಸಿಂಪ್ಟಮ್ಸ್ ಇರೋದಿಲ್ಲ. ಸಿಂಪ್ಟಮ್ಸ್ ಬರೋದ್ರವರಿಗೆ ಅವರಿಗೆ ಕಾಂಪ್ಲಿಕೇಷನ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಏನೋ ಒಂದು ಆಗಿರುತ್ತೆ. ಸೊ ಆದ್ದರಿಂದ ಮೋರ್ ದೆನ್ 90% ಅಂದರೆ 90% ಹೆಚ್ಚಿನ ಜನರಿಗೆ ಯಾವುದೇ ಥರದ ಸಿಂಪ್ಟಮ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಬಿ ಪಿಯನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ. ಇದೇ ಕಾರಣಕ್ಕೋಸ್ಕರ ನಾವು ಬ್ಲಡ್ ಪ್ರೆಷರ್ 140-90 ಅಂತ ಏನೊಂದು ಥ್ರೆಶೋಲ್ಡ್ ಇಡ್ತೇವೆ. ಅದಕ್ಕಿಂತ ಜಾಸ್ತಿ ಇದ್ದರೆ, ಸಿಂಪ್ಟಮ್ಸ್ ಇರಲಿ ಸಿಂಪ್ಟಮ್ಸ್ ಇರದೇ ಇರಲಿ, ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಮಾಡಲೇಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಬರುವಂಥ ಕಾಂಪ್ಲಿಕೇಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಬ್ಲಡ್ ಪ್ರೆಷರ್ ಇದ್ದ ಕೂಡಲೇ ಸಿಂಪ್ಟಮ್ಸ್ ಬರಬೇಕಂತಲೇ ಇಲ್ಲ, ಸಿಂಪ್ಟಮ್ಸ್ ಇಲ್ಲದೇ ಇದ್ರೂ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಲೇಬೇಕಾಗತ್ತೆ. ಹೃದಯಾಘಾತ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್. ಹೃದಯಾಘಾತ ತುಂಬ ಜನರಿಗೆ, ನಾವು ಹೃದಯಾಘಾತ ಆಗಿ ಬರುವಾಗ ತುಂಬ ಜನರು ಮಿಸ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದರೆ ಎಲ್ಲರ ಮನಸ್ಸಿನ ಏನಿರುತ್ತದೆ ಅಂತ ಹೇಳಿದರೆ, ನನಗೆ ಚೆಸ್ಟ್ ಪೇನ್ ಅಂದರೆ ಎದೆಯಲ್ಲಿ ನೋವು ಇದ್ದರೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ, ಅದು ಇರಬೇಕಂತೇನಿಲ್ಲ. ತುಂಬ ಜನರಿಗೆ ಎಸ್ಪೆಷಲಿ ಓಲ್ಡ್ ಏಜ್ನವರಿಗೆ, ಹೆಂಗಸರಿಗೆ, ಮತ್ತು ಶುಗರ್ ಇದ್ದವರಿಗೆ ನಾನಾ ವಿಧದ ಸಿಂಪ್ಟಮ್ಸ್ಗಳು ಬರಬಹುದು. ಕೆಲವರಿಗೆ ಗ್ಯಾಸ್ಟ್ರಿಕ್ ಥರ ಸಿಂಪ್ಟಮ್ಸ್ ಬರ್ಬೋದು, ವಾಂತಿ ಬರ್ಬೋದು, ಉಬ್ಬಸ ಬರ್ಬೋದು, ಕೆಲವರಿಗೆ ಬರೀ ಸುಸ್ತಾಗ್ಬೋದು, ಕೆಲವರಿಗೆ ಬರೀ ಸ್ವೆಟ್ಟಿಂಗ್ ಬರ್ಬೋದು. ಸೊ ನಾನಾ ರೀತಿಯ ಸಿಂಪ್ಟಮ್ಸ್ಗಳು ಬರ್ಬೋದು. ಎಲ್ಲ ಪೇಷಂಟ್ಸ್ಗೆ ಎದೆನೋ ಬರಬೇಕಂತಲೇ ಇಲ್ಲ, ಇನ್ಫ್ಯಾಕ್ಟ್ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಎದೆನೋ ಬರದೇ ಇರಬಹುದು. ಸೊ ಆದ್ದರಿಂದ ಬೇರೆ ಬೇರೆ ಥರದ ಸಿಂಪ್ಟಮ್ಸ್ಗಳ ಬಗ್ಗೆ ನಮಗೆ ನಾಲೆಜ್ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ದವಡೆಯಿಂದ ಹೊಟ್ಟೆವರೆಗೆ ಎಲ್ಲಿ ಬೇಕಾದರೂ ನೋವು ಬರ್ಬೋದು, ಬಲಗಡೆ ಕೈಯಲ್ಲಿ ನೋವು ಬರ್ಬೋದು, ದವಡೆಯಲ್ಲಿ ನೋವು ಬರ್ಬೋದು. ಸೊ ಕೆಲವರು ಪೇಷಂಟ್ಸ್ ಡೆಂಟಿಸ್ಟ್ ಹತ್ರ ಹೋಗ್ತಾರೆ, ಕೆಲವರು ಫಿಸಿಯೋಥೆರಪಿಸ್ಟ್ ಹೋಗ್ತಾರೆ, ಕೆಲವರು ತುಂಬ ಜನ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಲಿಕ್ಕೆ ಹೋಗ್ತಾರೆ, ಯಾಕಂದರೆ ಅವ್ರು ಗ್ಯಾಸ್ಟ್ರಿಕ್ ಅಂತ ಎಣಿಸ್ಕೊಂಡಿರ್ತಾರೆ. ಸೊ ಆದ್ದರಿಂದ ನಾನಾ ಥರದ ಪೇನ್ ಸಿಂಪ್ಟಮ್ಸ್ಗಳು ಬರಬಹುದು. ಎಲ್ಲ ಪೇನ್ಗಳು ಚೆಸ್ಟ್ ಹಾರ್ಟ್ ಅಟ್ಯಾಕ್ ಆಗಿರೋದಿಲ್ಲ, ಮತ್ತು ಹಾರ್ಟ್ ಅಟ್ಯಾಕ್ ಇದ್ದವರೆಲ್ಲ ಚೆಸ್ಟ್ ಪೇನಿಂದನೇ ಬರಬೇಕಂತಿಲ್ಲ. ಸೊ ಆದ್ದರಿಂದ ಯಾವ್ಯಾವ ಥರದ ಸಿಂಪ್ಟಮ್ಸ್ ಬರಬಹುದು ಅದರ ಬಗ್ಗೆ ನಾಲೆಜ್ ಇರೋದು ಉತ್ತಮ. ಯಾಕಂತ ಹೇಳಿದರೆ ಯಾವುದೇ ಒಂದು ಹೊಸ ಥರದ ಸಿಂಪ್ಟಮ್ಸ್ ಬಂತು, ನೀವು ಯಾವಾಗಲೂ ಹಿಂದಿರಲಿಲ್ಲ, ಏನೋ ಒಂದು ಗ್ಯಾಸ್ಟ್ರಿಕ್ ಥರ ಸಿಂಪ್ಟಮ್ಸ್ ಬಂತು, ಯಾವಾಗಲೂ ನಿಮಗೆ ಬರದೇ ಇರುವಂಥ ಸಿಂಪ್ಟಮ್ಸ್, ಯಾವ ಸಿಂಪ್ಟಮ್ಸ್ ಬಂದರೂ ಸುಸ್ತಾದರೂ, ಬ್ರೆತ್ಲೆಸ್ನೆಸ್ ಇದ್ದರೆ, ಎಸ್ಪೆಷಲಿ ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಶುಗರ್ ಇದ್ದವರಿಗೆ, ಓಲ್ಡ್ ಏಜಲ್ಲಿ ಇದ್ದವರಿಗೆ, ಕೊಲೆಸ್ಟ್ರಾಲ್ ಇದ್ದವರಿಗೆ, ಹೋಗಿ ಇ ಸಿ ಜಿ ಮಾಡಿ ಒಂದು ತಜ್ಞರನ್ನ ಮೀಟ್ ಮಾಡೋದೇ ಬೆಟರ್. ಮಧುಮೇಹ ಅಂದರೆ ಡಯಾಬಿಟೀಸ್ ಇದ್ದವರಿಗೆ ಹಾರ್ಟಿನಲ್ಲಿ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವರು ಡಯಾಬಿಟಿಕ್ಸ್ ಹಾರ್ಟ್ ಡಿಸೀಸಲ್ಲಿ ಬಂದಾಗ ಕಾಮನ್ ಆಗಿ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಾನು ಶುಗರ್ ಚೆನ್ನಾಗಿ ಕಂಟ್ರೋಲ್ ಇಟ್ಟಿದೆ, ಯಾಕೆ ನನಗೆ ಹಾರ್ಟ್ ಡಿಸೀಸ್ ಬಂತು? ಸೊ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಶುಗರ್ ಚೆನ್ನಾಗಿ ಕಂಟ್ರೋಲ್ ಇದ್ದ ಕೂಡಲೇ ನಾವೆಲ್ಲ ಹಾರ್ಟ್ ಡಿಸೀಸ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಾವು ಅದನ್ನು ಕೆಲವು ಸತಿ ಕಡಿಮೆ ಮಾಡ್ಬೋದು, ಬಿಟ್ಟರೆ 100% ಅದನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ಶುಗರ್ ಇದ್ದವರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಬ್ಲಡ್ ಪ್ರೆಷರ್ ಇರ್ಬೋದು, ಕೊಲೆಸ್ಟ್ರಾಲ್ ಹೈ ಇರ್ಬೋದು, ತೂಕ ಜಾಸ್ತಿ ಇರ್ಬೋದು. ಸೊ ನಾನಾ ರೀತಿಯಾದ ಬೇರೆ ರಿಸ್ಕ್ ಫ್ಯಾಕ್ಟರ್ಗಳು ಇರೋದ್ರಿಂದ ಅವರಿಗೆ ಬರೀ ಶುಗರ್ ಕಂಟ್ರೋಲ್ ಮಾಡಿದ ಕೂಡಲೇ ಎಲ್ಲ ಹಾರ್ಟ್ ಡಿಸೀಸ್ ಕಂಟ್ರೋಲ್ ಆಗಬೇಕಂತಲೇ ಏನೂ ಇದಿಲ್ಲ. ಸೊ ಆದ್ದರಿಂದ ಡಯಾಬಿಟೀಸ್ ಇದ್ದವರಿಗೆ ನಾವು ಬೇರೆ ಥರ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಾರ್ಮಲ್ ಪರ್ಸನ್ಗೆ ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ವ್ಯಾಲ್ಯೂ ಇದ್ದರೆ, ಡಯಾಬಿಟಿಕ್ಸ್ನವರಿಗೆ ಬೇರೆ. ಸೊ ನಮಗೆ ಅವರಿಗೆ ತುಂಬ ಕಡಿಮೆ ಲೆವೆಲಲ್ಲಿ ನಾವು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಗಳು ಸ್ಟಾರ್ಟ್ ಮಾಡ್ತೀವಿ, ಕೆಲವರಿಗೆ ಆಸ್ಪಿರಿನ್ ಸ್ಟಾರ್ಟ್ ಮಾಡ್ತೀವಿ,
ಬ್ಲಡ್ ಪ್ರೆಷರನ್ನು ತುಂಬ ಎಗ್ರೆಸಿವ್ ಆಗಿ ಕಂಟ್ರೋಲ್ ಮಾಡ್ತೀವಿ. ಸೊ ಆದ್ದರಿಂದ ಶುಗರ್ ಪೇಷಂಟಿಗೆ ನಮ್ಮ ಟ್ರೀಟ್ಮೆಂಟ್ ಏನಿರ್ತದೆ ನಾರ್ಮಲ್ ಪರ್ಸನ್ಗಿಂತ ಡಿಫ್ರೆಂಟ್ ಇರ್ತದೆ. ಆ ಎಲ್ಲ ಒಂದು ಆಸ್ಪೆಕ್ಟ್ಸನ್ನು ಕವರ್ ಮಾಡಿದರೆ ನಾವು ಅವರ ಬರುವಂಥ ಹಾರ್ಟ್ ಡಿಸೀಸ್ಗಳನ್ನ ಕಂಟ್ರೋಲ್ ಮಾಡ್ಬೋದು. ಬರೀ ಶುಗರ್ ಕಂಟ್ರೋಲ್ ಮಾಡಿದ ಕೂಡಲೇ ಹಾರ್ಟ್ ಡಿಸೀಸ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುವಂಥ ಅಂಥ ಒಂದು ಇದಿರೋದು ತಪ್ಪು. ಫ್ಯಾಮಿಲಿಯಲ್ಲಿ ಹಾರ್ಟ್ ಡಿಸೀಸ್ ಇದ್ದವರಿಗೆ ಯಾವಾಗಲೂ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರೋದು ಅಥವಾ ಹಾರ್ಟ್ ಅಟ್ಯಾಕ್ ಬಂತು ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ. ಯಾಕೆ ಅಂತ ಹೇಳಿದರೆ ಕೆಲವು ಮೋಸ್ಟ್ ಆಫ್ ದ ಟೈಮ್ ಅದು ಕೊಲೆಸ್ಟ್ರಾಲಿಂದ ಬಂದಿರ್ತದೆ. ಈ ಹೈ ಕೊಲೆಸ್ಟ್ರಾಲ್ ಏನಂತ ಹೇಳ್ತೀವಿ ಅದು ಯೂಶ್ವಲಿ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. ಸೊ ಆದ್ದರಿಂದ ಫ್ಯಾಮಿಲಿ ಯಾರಾದರೂ ಒಬ್ಬರು ಫ್ಯಾಮಿಲಿಯಲ್ಲಿ ಹೈ ಕೊಲೆಸ್ಟ್ರಾಲ್ ಇದ್ದರೆ, ಯಾರಾದರೂ ಒಂದು 40-50 ವರ್ಷದಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗಿದ್ದಿದ್ರೆ ಮುಂದಿನ ಜನ್ರೇಷನ್ನಲ್ಲಿ ಮುಂದಿನ ಪಳಿಯಲ್ಲಿ ಅಂಥ ಹಾರ್ಟ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ತುಂಬ ಹೈ. ಅದನ್ನು ಪ್ರಿವೆಂಟೇ ಮಾಡಲಿಕ್ಕೆ ಆಗೋದಿಲ್ವ? ಆ ಥರ ಏನಿಲ್ಲ, ಅದನ್ನು ಪ್ರಿವೆಂಟ್ ಮಾಡಬಹುದು. ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದರೆ ಅವರ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಬೇಕು. ಅಂದರೆ ಅವರೊಂದು ಒಂದು ಡೆಕೇಡ್ ಒಂದು 15 ವರ್ಷದ ಹಿಂದೆ ಅವರಿಗೆ ನಾವು ಪ್ರಿವೆಂಟಿವ್ ಆಸ್ಪೆಕ್ಟನ್ನು ಸ್ಟಾರ್ಟ್ ಮಾಡಬೇಕು. ಏನಂತ ಹೇಳಿದ್ರೆ ಶುಗರ್ ಇದಕ್ಕೆ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು, ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು, ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅರ್ಲಿ ಇನ್ ದೇರ್ ಲೈಫ್, ಮತ್ತು ಕೊಲೆಸ್ಟ್ರಾಲ್. ಆ ಕೊಲೆಸ್ಟ್ರಾಲನ್ನು ಸ್ವಲ್ಪ ಎಗ್ರೆಸಿವ್ ಆಗಿ ಟ್ರೀಟ್ ಮಾಡ್ತೇವೆ, ಅವರನ್ನು ಕೊಲೆಸ್ಟ್ರಾಲ್ ಬೇಗ ಅವರನ್ನು ಸ್ಕ್ರೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅವರ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟನ್ನು ಬೇಗ ಸ್ಟಾರ್ಟ್ ಮಾಡ್ತೇವೆ. ಅದನ್ನು ಒಂದು ಕಂಟ್ರೋಲ್ ಇಡೋದ್ರಿಂದ ನಾವು ಡೆಫಿನೆಟ್ಲಿ ಅವರಿಗೆ ಮುಂದೆ ಬರುವಂಥ ಹಾರ್ಟ್ ಡಿಸೀಸನ್ನು ಅಟ್ಲೀಸ್ಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು ಅಥವಾ ಸ್ವಲ್ಪ ಪೋಸ್ಟ್ಪೋನು ಮಾಡ್ಬೋದಾಗುತ್ತೆ ಅಥವಾ ಆ ಸಿವಿಯರಿಟಿ ಅನ್ನಾದರೂ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಅಂಥ ಪೇಷಂಟ್ಸನ್ನು ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಬರುವಂಥ ಹಾರ್ಟ್ ಡಿಸೀಸನ್ನು ನಿಶ್ಚಯವಾಗಿ ಕಡಿಮೆ ಮಾಡ್ಬೋದು. ರಕ್ತದಲ್ಲಿ ಕೊಬ್ಬಿನಾಂಶ ಅಂತ ಹೇಳಿದರೆ ಲಿಪಿಡ್ಸ್ ಅಥವಾ ಕೊಲೆಸ್ಟ್ರಾಲನ್ನು ಯಾವಾಗ ಚೆಕ್ ಮಾಡಬೇಕು? ನಾನು ತುಂಬ ಯಂಗಿದ್ದೇನೆ, 20-30 ವರ್ಷದಲ್ಲಿದ್ದೇನೆ, ನಾನು ಚೆಕ್ ಮಾಡಬೇಕಾ? ಇದೊಂದು ಕಾಮನ್ ಆಗಿ ನಮಗೆ ನಮ್ಮ ಒಪಿಡಿಯಲ್ಲಿ ಕೇಳುವಂಥ ಪ್ರಶ್ನೆ. ಒಬ್ಬ ಪರ್ಸನಿಗೆ ಒಂದು ಹಾರ್ಟ್ ಅಟ್ಯಾಕ್ 50 ಬಂದಿದೆ ಅಂತ ಹೇಳಿದರೆ ಅವನ ಪ್ರಾಬ್ಲಮ್ಸ್ 40-30 ಸ್ಟಾರ್ಟ್ ಆಗಿರುತ್ತೆ ಅಂತ ಹೇಳಿದರೆ ಒಂದು 15 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರುತ್ತೆ. ಆದ್ದರಿಂದ ಈಗ ನಾವು ಹಾರ್ಟ್ ಡಿಸೀಸ್ ತುಂಬ ಹೃದಯಾಘಾತಗಳು ಭಾರಿ ಯಂಗ್ ಏಜಲ್ಲಿ ಬರೋದ್ರಿಂದ ಅವರನ್ನು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಏನು ಹೇಳ್ತೀವಿ, ಆ ಪ್ರಿವೆನ್ಷನ್ ಏನಂತ ಹೇಳ್ತೀವಿ, ಅದನ್ನು ಕೂಡ ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಥೇಳಿದ್ರೆ 20-25-30 ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಥೇಳಿದರೆ ಅವರ ಶುಗರ್, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಈಗ ಕೆಲವು ಗೈಡ್ಲೈನ್ಸ್ ಪ್ರಕಾರ 20 ವಯಸ್ಸಿಗೆ ಸ್ಟಾರ್ಟ್ ಮಾಡಬೇಕಂತ ಹೇಳ್ತಾರೆ. ಅದೇನಾದರೂ ನಾರ್ಮಲ್ ಇದ್ದರೆ ವರ್ಷ ಅದನ್ನು ರಿಪೀಟ್ ಮಾಡಬೇಕು, ಅಬ್ನಾರ್ಮಲ್ ಇದ್ದರೆ 6 ಅದು ರಿಪೀಟ್ ಮಾಡಬೇಕಾಗುತ್ತೆ. ಯಾಕಂತ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾವು 20-25-30 ವರ್ಷದಲ್ಲಿ ಅವರ ರಿಸ್ಕ್ ಫ್ಯಾಕ್ಟರ್ ಕೊಲೆಸ್ಟ್ರಾಲ್ ಹೈ ಇದ್ದದನ್ನು ಐಡೆಂಟಿಫೈ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅವರಿಗೆ ಒಂದು 15 ವರ್ಷದ ನಂತರ ಬರುವಂಥ ಡಿಸೀಸ್ಗಳನ್ನು ಪ್ರಿವೆಂಟ್ ಮಾಡ್ಬೋದು. ಆದ್ದರಿಂದ ಎಷ್ಟು ಯಂಗಿದ್ರೂ ಕೂಡ ನಾವು ಅದನ್ನು ಎಷ್ಟು 20 ವಯಸ್ಸಿಗೆ ನಾವು ಪ್ರಿವೆಂಟಿವ್ ಆಸ್ಪೆಕ್ಟನ್ನು ಈಗೀಗ ಶುರು ಮಾಡ್ತೇವೆ.